ಒಂದನೇ ತಾರೀಕಿಗಾಗಿ ತುದಿಗಲ್ನಲ್ಲಿ ನಿಂತು ಕಾಯುತ್ತಿದ್ದ ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳಿಗೂ ಸಿನಿ ರಸಿಕರಿಗೂ ಆ ಗಳಿಗೆ ಬಂದೇ ಬಿಟ್ಟಿತ್ತು ಎಂದು ರಾಜ್ಯಾದ್ಯಂತ ಬಿಡುಗಡೆಯಾದ ಯುವರತ್ನ ಸಿನಿಮಾವನ್ನ ನೋಡೋ ಕ್ರೇಜ್ ಪ್ರೇಕ್ಷಕ ಪ್ರಭುಗಳಿಗೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಬೆಳಂಬೆಳಗ್ಗೆ 6 ಗಂಟೆಗೆ ಶುರುವಾಗೋ ಫಸ್ಟ್ ಡೇ ಫಸ್ಟ್ ಶೋಗಾಗಿ ಥಿಯೇಟರ್ ಮುಂದೆ ಸರದಿಯಲ್ಲಿ ನಿಂತು ಟಿಕೆಟ್ ಪಡೆದು ಕಣ್ತುಂಬಾ ಸಿನಿಮಾ ನೋಡಿ ಸಂಭ್ರಮಿಸಿದ್ದಾರೆ ಅಪ್ಪು ಸಿನಿಮಾ ಬರದಕ್ಕೂ ಮೊದಲೇ ಭರ್ಜರಿಯಾಗಿ ಆಡು ಮತ್ತು ಟ್ರೈಲರ್ ಮೂಲಕ ಗಮನ ಸೆಳೆದಿತ್ತು ಅಂತೆಯೇ ಸಿನಿಮಾ ಕೂಡ ಯಾರ ಮನರಂಜನೆಗೂ ಕೊರತೆ ಮಾಡಲಿಲ್ಲ ಚಿತ್ರ ನೋಡಿ ಹೊರಬಂದ ಪ್ರೇಕ್ಷಕನ ಮಾತು ಒಂದೇ ಸಿನಿಮಾ ಸೂಪರ್ ಹಿಟ್ ನಮ್ಮ ಬಾಸ್ ಸಿನಿಮಾ ಸೂಪರ್ ಜೂಪರ್ ಅದು ನಿಜವೂ ಹೌದು ಕೂಡ ಸಿನಿಮಾಗೆ ಒಳ್ಳೆಯದಾಗಲಿ ನಮ್ಮ ಬಾಸ್ ಸಿನಿಮಾ ದೊಡ್ಡ ಸಕ್ಸೆಸ್ ಕಾಣಲಿ ಎಂದು ಥಿಯೇಟರ್ ಮುಂದೆ ಪಟಾಕಿ ಸಿಡಿಸಿ ಹಾಲಿನ ಅಭಿಷೇಕ ಮಾಡಿ ಹೂವಿನ ಹಾರ ಹಾಕಿ ಅರಕೆ ಕಟ್ಟಿಕೊಂಡು ಚಿತ್ರ ಮಂದಿರದ ಹೊರಗೆ ಹೋಗ್ತಾರೆ ಅಭಿಮಾನಿಗಳು ಈ ರೀತಿಯ ಸಂಭ್ರಮಕ್ಕೆ ಮೋಸವಾಗಲಿಲ್ಲ ಬಿಡಿ ಯಾಕಂದ್ರೆ ಥಿಯೇಟರ್ ಹೊರಗೂ ಶಿಳ್ಳೆ ಚಪ್ಪಾಳೆಗಳಿಗೆ ಕೊರತೆ ಇರಲಿಲ್ಲ ಅಪ್ಪು ಸಿನಿಮಾಗಳು ಅಂದ್ರೆ ಕಂಪ್ಲೀಟ್ ಕುಟುಂಬ ಸದಸ್ಯರೆಲ್ಲ ಕುಳಿತು ನೋಡುವಂತಹ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಯುವರತ್ನ ಚಿತ್ರದಲ್ಲೂ ಕೂಡ ಒಂದೊಳ್ಳೆಯ ಸಂದೇಶದ ಜೊತೆಗೆ ಮನರಂಜನೆ ಕೊಡುವಲ್ಲಿ ಹಿಂದೇಟು ಹಾಕಿಲ್ಲ ಯುವರತ್ನ ಎಜುಕೇಶನ್ ಗೆ ಕುರಿತಂತೆ ಸಮಾಜದಲ್ಲಿ ಯಾವೆಲ್ಲ ರೀತಿ ಸಮಸ್ಯೆಗಳು ಎದುರಾಗ್ತಿವೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸುವಲ್ಲಿ ಪಾಲಕರು ಯಾವೆಲ್ಲ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋದ್ರ ಕುರಿತು ಒಂದೊಳ್ಳೆ ಸಂದೇಶ ಕೊಡುವಲ್ಲಿ ಯುವರತ್ನ ಎಲ್ಲರ ಮನಸ್ಸು ಗೆಲ್ಲುತ್ತಾರೆ ಪ್ರಕಾಶ್ ರಾಜ್ ಡಾಲಿ ಧನಂಜಯ್ ಸಾಯಿ ಕುಮಾರ್ ಸುಧರಾಣಿ ಪಾತ್ರಗಳೆಲ್ಲ ಮೊದಲಿಂದಲೂ ತಮ್ಮ ಮೇಲಿನ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸಿಕೊಂಡು ಬಂದಿದ್ರು ಅದೇ ರೀತಿ ತುಸು ಹೆಚ್ಚಾಗಿಯೇ ಯುವರತ್ನದಲ್ಲಿ ಗಮನ ಸೆಳೆಯುತ್ತಾರೆ ಕಲರ್ಫುಲ್ ಸೆಟ್ಗಳು ಆಗಾಗ ಯೂಸ್ಗಳನ್ನ ರೊಚ್ಚಿಗೆ ಬಿಸೋ ಫೈಟ್ಸ್ ಕಣ್ತುಂಬಿಕೊಳ್ಳುವ ಪುನೀತ್ ಡ್ಯಾನ್ಸ್ ಎಲ್ಲವೂ ಅದ್ಭುತ ಅನಿಸ್ತದೆ ರಾಜ್ಕುಮಾರ ಚಿತ್ರದಲ್ಲಿ ಅನಾಥಾಶ್ರಮದ ಬಗ್ಗೆ ಕಥೆಯನ್ನ ಹೆಣೆದು ಪ್ರೇಕ್ಷಕರ ಮನ ಗೆದ್ದಿದ್ದ ಸಂತೋಷ್ ಆನಂದ್ ರಾಮ್ ಇಲ್ಲಿ ಎಜುಕೇಶನ್ಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕಾದ ಅಂಶಗಳನ್ನ ಹೇಳುತ್ತಾ ರಾಜ್ಯದ ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಯುವರತ್ನ ಪಕ್ಕಾ ಪೈಸಾ ವಸೂಲ್ ಮೂವಿ ಕಿರಣ್ ಹಾವೇರಿ ಫಿಲ್ಮ್ ಬ್ಯೂರೋ ರಾಜ್ ನ್ಯೂಸ್ ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ್ ಆನಂದ್ ರಾಮ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಾನು ನನ್ನ ಅಪ್ಪ ಅಮ್ಮ ನನ್ನ ಶಿಕ್ಷಣ ನನ್ನ ಶಿಕ್ಷಕಿ ನನ್ನ ವಿದ್ಯಾರ್ಥಿತನ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನ್ಯೂ ಅಡ್ಮಿಷನ್ ಬಾ ಮುಂದೆ ಕೂತ್ಕೋ ಫಸ್ಟ್ ಬೆಂಚ್ ಅಲ್ಲಿ ಕೂತ್ರೆ ಬರೀ ಬೋರ್ಡ್ ಕಾಣುತ್ತೆ ಲಾಸ್ಟ್ ಬೆಂಚ್ ಅಲ್ಲಿ ವರ್ಲ್ಡ್ ಡೇ ಕಾಣುತ್ತೆ